ಮೈಸೂರು ಬೆನ್ನಲ್ಲೇ ಕಲ್ಯಾಣ ಕರ್ನಾಟಕ ಕಹಳೆ. ಕಲ್ಯಾಣದಲ್ಲಿ ಬೃಹತ್ ರೋಡ್ ಶೋಗೆ ಸಜ್ಜಾದ ಹಸ್ತಪಡೆ. ನಿನ್ನೆ ಪಿಎಂ ಮೋದಿ, ಇವತ್ತು ಜೂನಿಯರ್ ಇಂದಿರಾ. ಕಲ್ಯಾಣ ಕರ್ನಾಟಕದಲ್ಲಿ ಇಂದು ರೋಡ್ ಶೋಗೆ ಸಜ್ಜಾಗಿದೆ ಹಸ್ತಪಡೆ. ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದಂತಹ ರೋಡ್ ಶೋಗೆ ಇವತ್ತು ಟಕ್ಕರ್ ಕೊಡೋದಕ್ಕೆ ಜೂನಿಯರ್ ಇಂದಿರಾ ಗಾಂಧಿ ಸಜ್ಜಾಗಿದ್ದಾರೆ. ಇವತ್ತು ಪ್ರಿಯಾಂಕಾ ಗಾಂಧಿ ಅವರು ರೋಡ್ ಶೋ ಮಾಡುವ ಮೂಲಕ ಮತ ಭೇಟಿಯಾಡೋದಕ್ಕೆ ಸಜ್ಜಾಗಿದ್ದಾರೆ. ನಾಳೆ ಹಿರೇಕೇರೂರಲ್ಲಿ ಮತ ಭೇಟಿಯನ್ನ ಆಡಲಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಜೂನಿಯರ್ ಇಂದಿರಾ ಗಾಂಧಿ ಕ್ಯಾಂಪೇನ್ ಮಾಡೋದಕ್ಕೆ ಕರ್ನಾಟಕದಲ್ಲಿ ಉಳ್ಕೊಂಡಿದ್ದಾರೆ. ಬೀದರ್, ಕಲಬುರಗಿ ಸೇರಿ ಹಲವೆಡೆ ಪ್ರಿಯಾಂಕಾ ಪ್ರಚಾರವನ್ನ ಕೈಗೊಳ್ಳಲಿದ್ದಾರೆ. ಈಗಾಗಲೇ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಇಬ್ಬರು ಕೂಡ ಕಾಂಗ್ರೆಸ್ ಪರ ಕಾಂಗ್ರೆಸ್ನ ಅಭ್ಯರ್ಥಿಗಳ ಪ್ರಚಾರವನ್ನ ಮಾಡ್ತಿದ್ದಾರೆ. ನಿನ್ನೆ ಬೆಂಗಳೂರಿನಲ್ಲಿ ಪ್ರಚಾರ ಮಾಡಿದಂಥವ್ರು ಇವತ್ತು ಮತ್ತೆ ನಾಳೆ ಕೂಡ ಪ್ರಚಾರವನ್ನ ಮಾಡಲಿದ್ದಾರೆ. ನಾಳೆ ಹಿರೇಕೆರೂರಲ್ಲಿ ಪ್ರಿಯಾಂಕಾ ಗಾಂಧಿ ಮತ ಭೇಟಿಯಾಡಲಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಜೂನಿಯರ್ ಇಂದಿರಾ ಗಾಂಧಿ ಪ್ರಚಾರಕ್ಕೆ ಮುಂದಾಗಿದ್ದಾರೆ. ನಾಳೆ ಹಿರೇಕೆರೂರಲ್ಲಿ ಪ್ರಚಾರವನ್ನ ಕೈಗೊಳ್ಳುವಂತಹ ಪ್ರಿಯಾಂಕಾ ಗಾಂಧಿ ಅವರು ಇವತ್ತು ಕೂಡ ಕಲ್ಯಾಣ ಕರ್ನಾಟಕದಲ್ಲಿ ಪ್ರಚಾರವನ್ನ ಮಾಡಲಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಜೂನಿಯರ್ ಇಂದಿರಾ ಗಾಂಧಿ ಕ್ಯಾಂಪೇನ್ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಹಳೆ ಮೈಸೂರಿನಲ್ಲಿ ಮತ ಭೇಟಿಯಾಡಿದ್ದು ಆಯ್ತು, ಈಗ ಕಲ್ಯಾಣ ಕರ್ನಾಟಕದತ್ತ ಕಹಳೆಯನ್ನ ಮೊಳಗಿಸೋದಕ್ಕೆ ಹೋಗ್ತಿದ್ದಾರೆ. ನಾಳೆ ಹಿರೇಕೆರೂರಲ್ಲಿ ಪ್ರಿಯಾಂಕಾ ಗಾಂಧಿ ಮತ ಭೇಟಿಯಾಡ್ತಾರೆ. ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಮತದಾರರನ್ನ ಸೆಳೆಯುವಂತಹ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ. ನಿನ್ನೆ ಪ್ರಧಾನಿ ಮೋದಿ, ಇಂದು ಜೂನಿಯರ್ ಇಂದಿರಾ ಗಾಂಧಿ ಮೇನಿಯ ಸೃಷ್ಟಿಯಾಗಲಿದೆ. ನಿನ್ನೆಯಷ್ಟೇ ಪ್ರಧಾನಿ ಮೋದಿ ಅವರು ಕೂಡ ಪ್ರಚಾರವನ್ನ ಮಾಡಿದ್ರು. ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ರೋಡ್ ಶೋ ಮಾಡುವ ಮೂಲಕ, ಸಮಾವೇಶವನ್ನ ಮಾಡುವ ಮೂಲಕ ನರೇಂದ್ರ ಮೋದಿ ಅವರು ಕ್ಯಾಂಪೇನ್ ಮಾಡ್ತಿದ್ದಾರೆ. ಅವರಿಗೆ ಟಕ್ಕರ್ ಕೊಡೋದಕ್ಕೆ ಇವತ್ತು ಕಾಂಗ್ರೆಸ್ ಪಡೆ ಸಜ್ಜಾಗಿ ನಿಂತಿದೆ. ಕಲ್ಯಾಣ ಕರ್ನಾಟಕದಲ್ಲಿ ಇವತ್ತು ಜೂನಿಯರ್ ಇಂದಿರಾ ಗಾಂಧಿ ಅವರು ಪ್ರಚಾರವನ್ನ ಕೈಗೊಳ್ಳಲಿದ್ದಾರೆ. ಬೀದರ್, ಕಲಬುರಗಿ ಸೇರಿದಂತೆ ಅನೇಕ ಜಿಲ್ಲೆಗಳಲ್ಲಿ ಇವತ್ತು ಪ್ರಿಯಾಂಕಾ ಗಾಂಧಿ ಅವರು ತಮ್ಮ ಮೇನಿಯಾವನ್ನ ಸೃಷ್ಟಿಸಲಿದ್ದಾರೆ. ತಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆಯನ್ನ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಅದೇ ರೀತಿಯಾಗಿ ನಾಳೆ ಹಿರೇಕೆರೂರಲ್ಲಿ ಪ್ರಿಯಾಂಕಾ ಗಾಂಧಿ ಮತ ಭೇಟಿಯನ್ನ ಆಡ್ತಾರೆ. ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರುವಂತಹ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಪರವಾಗಿ ಕ್ಯಾಂಪೇನ್ ಮಾಡಲಿದ್ದಾರೆ. ಹಾಗಾದ್ರೆ ನಿನ್ನೆಯಷ್ಟೇ ನರೇಂದ್ರ ಮೋದಿ ಅವರು ಕ್ಯಾಂಪೇನ್ ಮಾಡಿ ಹೋಗಿದ್ದಂತಹ ಪ್ರದೇಶಗಳಲ್ಲಿ, ವಿಧಾನಸಭಾ ಕ್ಷೇತ್ರಗಳಲ್ಲಿ ಇವತ್ತು ಪ್ರಿಯಾಂಕಾ ಗಾಂಧಿ ಅವರು ಮೇನಿಯಾವನ್ನ ಸೃಷ್ಟಿಸೋದಕ್ಕೆ ಹೋಗ್ತಿದ್ದಾರೆ. ಹಾಗಾದ್ರೆ ಎಷ್ಟರ ಮಟ್ಟಿಗೆ ಬಿಜೆಪಿ ಮತ್ತೆ ಕಾಂಗ್ರೆಸ್ನ ರೋಡ್ ಶೋ ಮತ್ತೆ ರ್ಯಾಲಿಗಳು ವರ್ಕೌಟ್ ಆಗುತ್ತೆ ಅಂತ ಕೂಡ ಕಾದು ನೋಡ್ಬೇಕಾಗುತ್ತೆ.